ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಮನೆಯಲ್ಲಿ ಅಭ್ಯಾಸವಾಗಿ ಕೆಲವು ಕೆಲಸಗಳನ್ನು ಮಾಡ್ತಾರೆ ಮತ್ತು ಆ ಕೆಲಸಗಳು ದರಿದ್ರ ದೇವತೆಯನ್ನು ಆಹ್ವಾನಿಸಿದಂತಾಗುತ್ತದೆ ಮತ್ತು ಮನೆಯಲ್ಲಿ ವಾಸಿಸುವ ಲಕ್ಷ್ಮಿಯು ಕೋಪಗೊಳ್ಳುತ್ತಾಳೆ ಎಂದು ಹೇಳಲಾಗಿದೆ. ಇಂತಹ ಕೆಲಸಗಳನ್ನು ಮಾಡಬಾರದೆಂದು ವಾಸ್ತುತಜ್ಞರು ಸೂಚಿಸಿದ್ದಾರೆ. ಈಗ ದರಿದ್ರಕ್ಕೆ ಕಾರಣವಾಗುವ ಅನೇಕ ವಿಷಯಗಳ ಬಗ್ಗೆ ನಾವು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಊಟ ಮಾಡುವಾಗ ಈ ಕೆಲಸಗಳನ್ನು ಮಾಡಿದರೆ ದರಿದ್ರ. ಊಟ ಮಾಡುವಾಗ ಕೆಲವರು ಬೆರಳುಗಳನ್ನು ನೆಕ್ಕುತ್ತಿರುತ್ತಾರೆ, ಇನ್ನು ಕೆಲವರು ಗಲಾಟೆ ಮಾಡುತ್ತಿರುತ್ತಾರೆ, ಇನ್ನು ಕೆಲವರು ಅನ್ನದ ಉಂಡೆಗಳನ್ನು ಮಾಡಿ ಬಾಯಿಗೆ ಎಸೆದು ತಿನ್ನುತ್ತಾರೆ. ಈ ಕೆಲಸಗಳು ಒಳ್ಳೆಯದಲ್ಲ, ಇದು ದರಿದ್ರವನ್ನು ತರುತ್ತದೆ ಎನ್ನುತ್ತಾರೆ ವಾಸ್ತುಶಾಸ್ತ್ರ ತಜ್ಞರು. ಇಂತಹ ಕೆಲಸಗಳನ್ನು ಮಾಡಿದರೆ ಅನ್ನಪೂರ್ಣಾದೇವಿ ಕೋಪಗೊಳ್ಳುತ್ತಾಳೆ ಮತ್ತು ಮನೆಯಲ್ಲಿದ್ದವರಿಗೆ ಅನ್ನ ಸಿಗದಂತಹ ಅಪಾಯವಿದೆ ಎಂದು ಹೇಳಲಾಗಿದೆ. ಈ ಕೆಲಸಗಳನ್ನು ಮಾಡುತ್ತಿದ್ದೀರಾ? ಹಾಗಾದರೆ ಅದನ್ನು ತಪ್ಪಿಸಿ. ಬಹಳ ಜನರು ಹಲ್ಲುಗಳನ್ನು ಕಡಿಯುವುದು ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ಸುಮ್ಮನೆ ಆದರೂ ಸಹ ಟೂತ್ಪಿಕ್ ಇಂದ ಹಲ್ಲುಗಳನ್ನು ಚುಚ್ಚುತ್ತಿರುತ್ತಾರೆ. ಉಗುರುಗಳನ್ನು ಕಚ್ಚುವುದು ಮತ್ತು ಎಲ್ಲಿ ಬಿದ್ದರೆ ಅಲ್ಲಿ ಎಂಜಿಲು ಉಗುಳುವುದು ಮಾಡುತ್ತಿರುತ್ತಾರೆ. ಇದು ಕೆಟ್ಟ ಅಭ್ಯಾಸ. ಮಧ್ಯಾಹ್ನದ ಸಮಯದಲ್ಲಿ ಹುಬ್ಬು ಕತ್ತರಿಸುವುದು ಮತ್ತು ಎದೆಯ ಮೇಲಿನ ಕೂದಲು ಕತ್ತರಿಸುವುದು, ಸ್ನಾನ ಮಾಡುವುದು ತಪ್ಪಿಸಿ, ಇಲ್ಲದಿದ್ದರೆ ಇದು ಬಡತನವನ್ನು ತರುತ್ತದೆ ಎಂದು ಹೇಳಲಾಗಿದೆ. ಮಂಗಳಸೂತ್ರ ವಿಷಯದಲ್ಲಿ ಈ ಕೆಲಸಗಳನ್ನು ಮಾಡಬೇಡಿ. ಮಹಿಳೆಯರು ಮಂಗಳಸೂತ್ರಗಳ ಮೇಲೆ ಪಿನ್ಗಳನ್ನು ಹಾಕಬೇಡಿ. ಮಂಗಳಸೂತ್ರವು ಅತಿ ಪವಿತ್ರವಾಗಿರುತ್ತದೆ. ಕೆಲವು ಹೆಂಗಸರು ಮಂಗಳಸೂತ್ರವನ್ನು ಎಲ್ಲೆಂದರಲ್ಲಿ ಎಸೆಯುತ್ತಾರೆ. ಇಂತಹ ಚಟಗಳಿಂದ ದೂರವಿರದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುತ್ತಾರೆ ವಾಸ್ತುತಜ್ಞರು. ಈ ಅಭ್ಯಾಸಗಳನ್ನು ಬದಲಾಯಿಸದಿದ್ದರೆ ಗಂಭೀರ ಪರಿಣಾಮಗಳು ಉಂಟಾಗುತ್ತದೆ. ಅನೇಕರು ಸುಮ್ಮನೆ ಕುಳಿತುಕೊಂಡಾಗ ಕಾಲು ಬೀಸುತ್ತಿರುತ್ತಾರೆ, ಅದು ತುಂಬ ಕೆಟ್ಟ ಅಭ್ಯಾಸ. ಕೆಲವರು ಟೀ ಕಾಫಿ ಕುಡಿಯುವಾಗ ಒಂದು ರೀತಿಯ ಶಬ್ದ ಮಾಡುತ್ತಾರೆ. ಈ ಶಬ್ದಗಳು ಬಡತನವನ್ನು ತರುತ್ತದೆ ಎಂದು ಹೇಳಲಾಗಿದೆ. ಮತ್ತು ಮನೆಯಲ್ಲಿ ಪೂಜೆಯ ಸಮಯದಲ್ಲಿಯೂ ಸಹ ಕೆಲವರು ಪೂಜೆಗಾಗಿ ಒಂದೇ ಬತ್ತಿಯನ್ನು ಬಳಸುತ್ತಾರೆ, ಅದು ಅಪವಿತ್ರ ಎನ್ನಲಾಗಿದೆ. ದೀಪವನ್ನು ಬಾಯಿಂದ ಊದುವುದು ಒಳ್ಳೆಯದಲ್ಲ ಎಂಬ ಮಾತಿದೆ. ಅಂತಹ ಗುಣಲಕ್ಷಣಗಳಿದ್ದರೆ ನೀವು ಈಗಲೇ ಬದಲಾಯಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಭೀಕರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ವಾಸ್ತುತಜ್ಞರು ಎಚ್ಚರಿಸಿದ್ದಾರೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.